ಐಪಿಎಲ್ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಈ ಬಾರಿ ಮತ್ತೆ ತನ್ನ ಹಳೆಯ ಆಟಗಾರನನ್ನು ಖರೀದಿ ಮಾಡಿದೆ. 2015ರಲ್ಲಿ ಆರ್ಸಿಬಿ ಪರ ವಿಕೆಟ್ ಕೀಪರ್ ಆಗಿ ಕಾರ್ಯನಿರ್ವಹಿಸಿದ ದಿನೇಶ್ ಕಾರ್ತಿಕ್ ಅವರನ್ನು ಆರ್ಸಿಬಿ ತಂಡ 5.5 ಕೋಟಿ ಮೊತ್ತಕ್ಕೆ ಖರೀದಿ ಮಾಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಮತ್ತೆ ವಾಪಸ್ ಕರೆ ತಂದಿದೆ. ಆರ್ಸಿಬಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವಶ್ಯಕತೆ ಇದ್ದುದರಿಂದ ದಿನೇಶ್ ಕಾರ್ತಿಕ್ ಅವರನ್ನು ಖರೀದಿ ಮಾಡಿದ್ದು ಹರಾಜಿನಲ್ಲಿ ಚೆನ್ನೈ ತಂಡದ ನಡುವೆ ಜಿದ್ದಿಗೆ ಬಿದ್ದು ದಿನೇಶ್ ಕಾರ್ತಿಕ್ ಅನ್ನು ತಂಡಕ್ಕೆ ಖರೀದಿ ಮಾಡಿದೆ. ಹೀಗಿರುವಾಗ ಇದೀಗ ಆರ್ಸಿಬಿ ತಂಡ ಖರೀದಿ ಮಾಡುತ್ತಿದ್ದಂತೆ ಮಾತನಾಡಿದ್ದು ಧನ್ಯವಾದವನ್ನು ಹೇಳಿದ್ದಾರೆ. ನನ್ನನ್ನು ಬಿಡ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಆರ್ಸಿಬಿ ಫ್ಯಾಮಿಲಿ ಸೇರಿಕೊಳ್ಳಲು ಖುಷಿಯಾಗುತ್ತಿದೆ. ಆರ್ಸಿಬಿ ಫ್ಯಾನ್ಸ್ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಆರ್ಸಿಬಿ ತಂಡಕ್ಕೆ 10.5 ಕೋಟಿ ಮೊತ್ತಕ್ಕೆ ಖರೀದಿಯಾಗಿರೋ ಒನಿಂದು ಹಸರಂಗ ಕಳೆದ ಐಪಿಎಲ್ನಲ್ಲಿ 2 ಪಂದ್ಯಗಳನ್ನು ಆಡಿದ್ದು 1 ರನ್ ಗಳಿಸಿದ್ರು. 6 ಓವರ್ಗಳಲ್ಲಿ 60 ರನ್ ನೀಡಿ ಯಾವುದೇ ವಿಕೆಟ್ ಪಡೆದಿರಲಿಲ್ಲ. ಇದೀಗ ಮತ್ತೆ ಆರ್ಸಿಬಿ ತಂಡಕ್ಕೆ ಖರೀದಿಯಾಗಿದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ಖರೀದಿಸಿದ್ದಕ್ಕೆ ಧನ್ಯವಾದಗಳು. ಆರ್ಸಿಬಿ ಕುಟುಂಬಕ್ಕೆ ಮತ್ತೊಮ್ಮೆ ಸೇರಿಕೊಳ್ಳಲು ಖುಷಿಯಾಗುತ್ತಿದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಫ್ಯಾಬ್ ಡುಪ್ಲೆಸಿ ಕೂಡ ಮಾತನಾಡಿದ್ದು ಆರ್ಸಿಬಿ ತಂಡ ನನ್ನನ್ನು ಖರೀದಿ ಮಾಡಿದ್ದಕ್ಕೆ ಖುಷಿಯಾಗುತ್ತಿದೆ. ನನ್ನ ಜೀವನದಲ್ಲಿ ಹೊಸ ಜರ್ನಿ ಹೊಸ ತಂಡದೊಂದಿಗೆ ಶುರುವಾಗುತ್ತಿದೆ ಅಂತ ಹೇಳಿದ್ದು ನನ್ನನ್ನು ಆರ್ಸಿಬಿ ಖರೀದಿ ಮಾಡಿದ್ದಕ್ಕೆ ಧನ್ಯವಾದಗಳು. ಆರ್ಸಿಬಿ ತಂಡವನ್ನು ಸೇರಿಕೊಳ್ಳಲು ಉತ್ಸುಕನಾಗಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ 3 ಆಟಗಾರರನ್ನು ದೊಡ್ಡ ಮೊತ್ತಕ್ಕೆ ಆರ್ಸಿಬಿ ಖರೀದಿ ಮಾಡಿದ್ದು ಈ 3 ಆಟಗಾರರು ಆರ್ಸಿಬಿ ತಂಡಕ್ಕೆ ಬಂದರೆ ತಂಡಕ್ಕೆ ವರವಾಗಲಿದೆಯಾ? ಕಮೆಂಟ್ ಮಾಡಿ ತಿಳಿಸಿ.